ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಪ್ರಕೃತಿ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಬೇಳೆ ಒಬ್ಬಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಾನು ಕಾಯಿ ಒಬ್ಬಟ್ಟನ್ನ ಮಾಡೋದು ತೋರಿಸಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೋಡ್ಕೊಳ್ಬೋದು. ಈಗ ಬೇಳೆ ಒಬ್ಬಟ್ಟನ್ನ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಸುಲಭವಾಗಿ ಮಾಡ್ಬೋದು, ರುಚಿಯಾಗೂ ಇರುತ್ತೆ. ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಹಾಕೋ ಹೊಸ ಹೊಸ ರೆಸಿಪಿ ನೋಡಬೇಕು ಅಂತಂದರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲೊಂದು ಪಾತ್ರೆಯಲ್ಲಿ ನೀರು ಇಟ್ಟಿದ್ದೀನಿ. ನಾನು ಸ್ವಲ್ಪ ನೀರನ್ನ ಜಾಸ್ತಿನೇ ಇಟ್ಕೊಂಡಿದ್ದೀನಿ. ಬೇಳೆ ಬೆಂದ ಮೇಲೆ ಆ ನೀರನ್ನ ಸಪ್ರೇಟ್ ಮಾಡಿಕೊಂಡು ಅದರಲ್ಲಿ ರಸ ಸಹ ಮಾಡ್ಕೊಳ್ಬೋದು. ಅದಕ್ಕೆ ನಾನು ಸ್ವಲ್ಪ ನೀರು ಜಾಸ್ತಿ ಇಟ್ಟಿದ್ದೀನಿ. ನೋಡಿ, ನೀರು ಕಾದಿದೆ. ಈಗ ಬೇಳೆ ತೊಳೆದಿಟ್ಕೊಂಡು ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ಅರ್ಧ ಕೆ ಜಿಯಷ್ಟು ಬೇಳೆ ತೊಗೊಂಡಿದ್ದೀನಿ. ನೋಡಿ, ಬೇಳೆ ಬೆಂದಿದೆ. ಬೇಯೋದಕ್ಕೆ ನನಗೆ 10-15 ನಿಮಿಷ ಹಿಡಿದಿದೆ. ಈಗ ನೋಡಿ, ಇಷ್ಟು ಮಾತ್ರ ಬೇಯಿಸ್ಕೊಂಡಿದ್ದೀನಿ ನಾನು. ಇನ್ನು ಸ್ವಲ್ಪ ದಿಂಡಿರೋ ಹಾಗೇ ನಾವು ಇದನ್ನು ಸಪ್ರೇಟ್ ಮಾಡ್ಕೊಳ್ಬೇಕು, ಬೇಳೆನೂ ಮತ್ತು ನೀರನ್ನು. ನೋಡಿ, ಈ ರೀತಿ ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನೀರನ್ನೆಲ್ಲ ಬಗ್ಗಿಸ್ಕೊಂಡು. ನೋಡಿ, ಆಯ್ತು. ಇದೀಗ ಇದಕ್ಕೆ ನಾವು ಬೆಲ್ಲನ ಪಾಕ ತಗೊಳ್ಳೋಣ. ಆ ಬೇಳೆ ಬೇಯಿಸಿರೋ ಅಂಥ ಪಾತ್ರೆಯಲ್ಲೇ ನಾನು ಪಾಕ ತಗೊಳ್ತಾ ಇದ್ದೀನಿ. ನಾವು ಈ ರೀತಿ ಪಾಕ ತೊಗೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಒಬ್ಬಟ್ಟು ರುಚಿಯಾಗಿರುತ್ತೆ. ಅದರಿಂದ ನಾನು ಅರ್ಧ ಕೆ ಜಿ ಬೇಳೆಗೆ ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ. ಒಂದು ಕಾಲು ಗ್ಲಾಸ್ಗಿಂತಲೂ ಕಮ್ಮಿನೇ ಇದೆ ನೀರು. ಅದನ್ನು ಹಾಕಿ ನಾನು ಇದನ್ನು ಬೆಲ್ಲನೆಲ್ಲ ಕರಗಿಸ್ಕೊಳ್ತಾ ಇದ್ದೀನಿ. ಅರ್ಧ ಕೆ ಜಿ ಬೇಳೆಗೆ ಅರ್ಧ ಕೆ ಜಿ ಬೆಲ್ಲ ಅಳತೆ ಕರೆಕ್ಟಾಗಿರುತ್ತೆ. ನೋಡಿ, ಹೀಗೆ ಕೈ ಆಡಿಸ್ತಾ ಇರಬೇಕು. ಕೈ ಬಿಡದಂಗೆ ಕೈ ಆಡಿಸ್ತಾ ಇದ್ದರೆ ಅದು ಬೆಲ್ಲ ಎಲ್ಲ ನಿಧಾನವಾಗಿ ಕರಗುತ್ತೆ. ಸ್ಟೌವ್ನ ಸ್ಲಿಮ್ಮಲ್ಲಿ ಇಟ್ಕೊಳ್ಬೇಕು. ನೋಡಿ, ಸ್ವಲ್ಪನೇ ಬೆಲ್ಲ ಕರಗ್ತಾ ಇದೆ. ನೋಡಿ, ಈ ರೀತಿ ಬೆಲ್ಲ ಎಲ್ಲ ನಿಧಾನಕ್ಕೆ ಕರಗೋಗುತ್ತೆ. ಅದು ನೋಡಿ, ಈ ರೀತಿ ನೊರೆ ಬರಬೇಕು ನಮಗೆ. ಅಂಥ ಟೈಮಲ್ಲಿ ಕಾಯಿ ತುರಿ ಹಾಕ್ತಾ ಇದ್ದೀನಿ ನಾನು. ಒಂದು ಕಾಯಿನ ನಾನು ತುರಿದಿಟ್ಕೊಂಡಿದ್ದೀನಿ. ಕಾಯಿ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಅದರಿಂದ ನಾನು ಒಂದು ಕಾಯಿನಷ್ಟು ತುರಿದಿಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಮಗೆ ಪಾಕನೇ ಬರಬೇಕು ಅಂತೇನಿಲ್ಲ. ಈ ರೀತಿ ನೊರೆ ಬರೋಷ್ಟು ನಾವು ಬೇಯಿಸ್ಕೊಂಡ್ರೆ ಸಾಕು ಬೆಲ್ಲ. ಆಗ ಕಾಯಿ ತುರಿ ಹಾಕ್ತಾ ಇದ್ದೀನಿ. ಕಾಯಿ ತುರಿ ಹಾಕಿ ಒಂದು ನಿಮಿಷ ನಾವು ಅದನ್ನು ಕಲಸಿದ ಮೇಲೆ ಬೇಯಿಸ್ಕೊಂಡಿರುವಂಥ ಬೇಳೆನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಇದಕ್ಕೇ ಯಾಲಕ್ಕಿ ಪೌಡ್ರು ಸೇರಿಸ್ತಾ ಇದ್ದೀನಿ. ಒಂದು 5 ಯಾಲಕ್ಕಿನ ಕುಟ್ಟಿಟ್ಕೊಂಡಿದ್ದೆ, ಆ ಪೌಡ್ರನ್ನ ಹಾಕಿ ಸೇರಿಸ್ತಾ ಇದ್ದೀನಿ ನಾನು. ನೋಡಿ, ಈ ರೀತಿ ಸ್ಟೌವ್ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಒಂದು 2-3 ನಿಮಿಷ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದನ್ನು ಬೇಯಿಸ್ಬೇಕು ಅನ್ನೋದೇನೂ ಇಲ್ಲ. ಆ ಬಿಸಿ ಪಾಕದಲ್ಲಿ ಹಾಕಿ ನಾವು ಕಲಸಿದ್ರೆ ಸಾಕು. ನೋಡಿ, ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಳ್ಬೇಕು. ಇದು ತಣ್ಣಗಾದಮೇಲೆ ಇದನ್ನು ರುಬ್ಬಿಟ್ಕೊಳ್ಬೇಕು. ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಒಂದು ಸ್ವಲ್ಪ ಹೊತ್ತು. ತಣ್ಣಗಾದಮೇಲೆ ಇದನ್ನು ರುಬ್ಬಿಟ್ಕೊಳ್ಬೇಕು. ಅಷ್ಟರಲ್ಲಿ ನಾವು ಕಣಕ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ 1 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. 1-4 ಟೇಬಲ್ಸ್ಪೂನಷ್ಟು ಚಿರೋಟಿ ರವೆನ 1 ಅವರ್ ಮುಂಚೆ ನಾನು ನೆನೆಸಿಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. 1 ಕಪ್ ಮೈದಾ ಹಿಟ್ಟಿಗೆ 1-5 ಸ್ಪೂನಷ್ಟು ಚಿರೋಟಿ ರವೆನ ನೆನೆಸಿಟ್ಕೊಂಡಿದ್ದೆ 1 ಅವರ್. ಅದನ್ನು ಸೇರಿಸಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸಿ ಚೆನ್ನಾಗಿ ಇದನ್ನು ಕಲಸ್ಕೊಳ್ಬೇಕು ಮಿಕ್ಸ್ ಮಾಡಿಬಿಟ್ಟು. ನೋಡಿ, ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪನೇ ನೀರನ್ನ ಹಾಕಿ ಕಲಸ್ಬೇಕೀಗ. ನೀರನ್ನು ನೋಡಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಮೆತ್ತಗಾಗ್ಬಿಡುತ್ತೆ. ನಮಗೆ ಚಪಾತಿ ಹಿಟ್ಟಕ್ಕಿಂತಲೂ ಮೆತ್ತಗೆ ಬರಬೇಕು ಸ್ವಲ್ಪ. ಆ ರೀತಿನ ಕಲಸ್ಕೋಬೇಕು ಇದನ್ನು, ಸ್ಮೂತಾಗಿ ಬರಬೇಕಿದು. ನೋಡಿ, ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಮೆತ್ತಗೆ ನಾದ್ಕೊಳ್ಬೇಕು ಚೆನ್ನಾಗಿ. ನೋಡಿ, ಈ ರೀತಿ ಕಲಸ್ಕೊಂಡು. ನೋಡಿ, ಈ ರೀತಿ ಹೇಳಿದ್ರೆ ನಮಗೆ ಬರಬೇಕು, ಆ ರೀತಿ ಇರಬೇಕು ಯಾವಾಗಲೇ ಆಗಲಿ ಒಬ್ಬಟ್ಟಿಗೆ. ಇದೇ ರೀತಿ ಕಣಕನ ಕಲಸ್ಬೇಕು. ಇದಕ್ಕೆ ಎಣ್ಣೆ ಹಾಕಿ 1 ಅವರು ಮುಚ್ಚಿಟ್ಬಿಡೋಣ. ಈಗ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡಬೇಕು. ನೋಡಿ, ಈ ರೀತಿ ಬರುತ್ತೆ.
ಇಲ್ಲಿ ಒನ್ ಅವರ್ ನಾನು ಮುಚ್ಚಿಡ್ತಾ ಇದ್ದೀನಿ ಇವಾಗ ಇದನ್ನು. ಇಲ್ಲಿ ಹೂರ್ಣ ರುಬ್ಬಿಟ್ಕೊಂಡಿರೋವಂಥದ್ದು, ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಒನ್ ಅವರ್ ಆದಮೇಲೆ ಹೇಗಿರುತ್ತೆ ಇಟ್ಟು ಅಂತ ನಾನು ತೋರಿಸ್ತೀನಿ ನೋಡಿ. ಈ ರೀತಿ ಎಳೆದ್ರೆ ನಮಗೆ ನೀಟಾಗಿ ಈ ರೀತಿ ಬರಬೇಕು, ನಾರು ರೀತಿ ಬರಬೇಕು. ಅದನ್ನು ನಾನೀಗ ಒಬ್ಬಟ್ಟು ತಟ್ಟೋ ತೋರಿಸ್ತೀನಿ ನೋಡಿ. ಈ ರೀತಿ ಒಂದು ಕವರ್ ಮೇಲೆ ಆಯಿಲ್ ಹಾಕ್ಕೊಂಡು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಕಣಕನ ನೋಡಿ ಈ ರೀತಿ ಹಾಕ್ಕೊಂಡು ಉಂಡೆನ ಇಟ್ಕೊಂಡು ಸೆಂಟ್ರಿಗೆ ಲಟ್ಟಿಸ್ಕೊಳ್ಬೇಕಾಗುತ್ತೆ. ಮೊದಲು ಪೂರಿ ಸೈಜಷ್ಟು ಲಟ್ಟಿಸ್ಕೊಂಡು ಕಣಕನ, ಆಮೇಲೆ ಹೂರ್ಣನ ಉಂಡೆ ಮಾಡಿ ಇಟ್ಕೊಂಡ್ರೆ ಅದ್ರ ಮೇಲೆ ಇಟ್ಕೊಂಡು ಈ ರೀತಿ ತಟ್ಕೊಂಡ್ರೆ ನಮಗೆ ನೀಟಾಗಿ ಬರುತ್ತೆ. ನಿಧಾನಕ್ಕೆ ತಟ್ಕೊಳ್ಬೇಕು. ಎಣ್ಣೆ ಬೇಕಾದರೆ ಎಣ್ಣೆ ಹಚ್ಕೊಂಡು ಕೈಗೆ ಈ ರೀತಿ ಅಗಲು, ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ರೌಂಡಾಗಿ ತಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಇಷ್ಟೇ. ಇದಾದಮೇಲೆ ಈಗ ನಾನು ಸುಡೋದನ್ನು ತೋರಿಸ್ತೀನಿ. ಹೆಂಚ್ ಮೇಲೆ ಹಾಕಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕಿ ಎರಡು ಸೈಡು ಸುಡಬೇಕು ನೋಡಿ. ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ಸುಡ್ತಾ ಇದ್ದೀನಿ ನಾನು. ನೋಡಿದ್ರಲ್ಲ ಫ್ರೆಂಡ್ಸ್, ರುಚಿಯಾಗಿರೋಂಥ ಬೇಳೆ ಒಬ್ಬಟ್ಟು ರೆಡಿಯಾಗಿದೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಅಂತ. ಒಂದು ಸಾರಿ ನೀವು ಮನೇನ ಟ್ರೈ ಮಾಡಿ, ಇದೇ ರೀತಿ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಈ ರೀತಿ ಪಾಕ ತೆಗೆದು ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಅದರಿಂದ ನಾನು ಇವತ್ತು ಪಾಕ ತೆಗೆದು ಮಾಡೋದನ್ನು ತೋರಿಸಿದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ರೆಸಿಪಿ ಜೊತೆ ಭೇಟಿಯಾಗೋಣ. ಥ್ಯಾಂಕ್ ಯು.